Hi viewers, welcome to Basava Iti Manvi. So, in class alli now, Microsoft Excel sheet na use maadkondu sales matu purchase yav reethi maadbeku annadu ivattin topic irutte. Okay viewers, iga now so Excel sheet na open maadkoli. Okay. So, idanna ನಾನು ಸೊ ಸೇಲ್ಸ್ ಅಂಡ್ ಪರ್ಚೇಜ್ ಅಂತೇಳಿ ನಾನು ಹೆಡ್ಡಿಂಗ್ ಅನ್ನು ಕೊಡ್ತೀನಿ. ಸೊ ಇನ್ಸರ್ಟ್ ಟ್ಯಾಬಲ್ ಹೋಗಿ ವರ್ಡ್ ಡಾಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೇಲ್ ಸೇಲ್ಸ್ ಆ್ಯಂಡ್ ಪರ್ಚೇಜ್ stock entry. Okay, so less than click mark padi. So idana tagond bandu neevu en madbeku illa nanu insert madbeku. So illi move anu maadi. Okay viewers, iga nanu en maartini serial number aagta idini. Okay, so item name. Next one to stock, namakke store kondideve anta. Next to sales. Next to purchase. Next to total. Okay. Ishtu nanu so heading anad kottidini. So yavudu serial number, item name, stock, sales, purchase, mathe total. Okay, first serial number 1 anta aagtidini iga. Number 2, so up to 10 stock item na nanu aagtidini. Okay, ishtu very simple ide. Drag anad maadkoli swalpa ee tara. Item name bandittu Lux Santoor. Next low the chick soap. ಶಾಂಪು ಇರುತ್ತೆ ಬಟ್ ಚಿಕ್ಕ ಸೋಪ್ ಅಂತ ಹಾಕಿದ್ದೆ ನಾನು. ಸೊ ಮೆಡಿಮಿಕ್ಸ್. ಸೊ ಮತ್ತೆ ನೆಕ್ಸ್ಟ್ ಲೈವ್ ಬೈ. ಮತ್ತೆ ಸಶಿ ಸೋಪ್ ಬಟ್ ನೆನಪಿಲ್ಲ ಯಾವು. ಸೊ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಆಗ್ತಾ ಇದ್ದೀನಿ. So next to Nirma soap. Next Janta but ide hesaru idave illa gottilla but example kosaga aagta idini. Matte nee hudikidre matte elladru Ajanta Nirmal ella soap sigutte ant heli idilla just ಎಕ್ಸಾಂಪಲ್ ಗೋಸ್ಕರ ಆಗ್ತಾ ಇದ್ದೀನಿ. ಇದ್ರೆ ಇರ್ಬೋದು ಬೇರೆ ಕಡೆ ಇಲ್ಲ ಆದ್ರೆ ಸಿಕ್ಕರೆ ಸಿಗ್ಬೋದು ಬಟ್ ನನಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಸೊ ರಿಮ್ ಇದು ಬಟ್ಟೆ ಸೋಪ್ ಮತ್ತೆ ಬೇರೆ ಸೋಪ್ ಇದಾವೆ. ಓಕೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಒಂದು ಹಾಕಿದ್ದೀನಿ ಈಗ. ಐಟಮ್ ನೇಮ್ ಸೊ ಜಸ್ಟ್ ಸೋಪ್ ಲೆಕ್ಕದಲ್ಲಿ ತೊಗೊಂಡಿದ್ದೀವಿ ಎಲ್ಲ. ನಮ್ಮತ್ತೆ ಸ್ಟಾಕ್ ಬಂದ್ಬಿಟ್ಟು ಎಷ್ಟು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಒಂದು 15 ಒಂದು 12 ಒಂದು 15 ಒಂದು 25 ಒಂದು 16 17 ನೆಕ್ಸ್ಟು 19 20 32 23 ಹೋಗ್ತಾರ. ಸ್ಟಾಕ್ ಐಟಮ್ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಇದ್ದಾವೆ. ಓಕೆ, ಈಗ ಸೇಲ್ಸ್ ಅನ್ನೋದು ಆಗ್ತದೆ. ಇದರಲ್ಲಿಂದ ಸೇಲ್ಸ್ ಅನ್ನೋದು ಆಗ್ತದೆ. ನಮ್ಗೆ ಎಷ್ಟು ಸೇಲ್ಸ್ ಆಗಿದೆ ನೋಡಿ, 5 ಅನ್ನೋದಾಗಿದೆ. ನೆಕ್ಸ್ಟು 3 5 4 2 7 8 9 2 4 ಸೊ ಈ ಥರ ಸೇಲ್ಸ್ ಅನ್ನೋದಾಗಿದೆ. ನೆಕ್ಸ್ಟು ಪರ್ಚೇಜ್. ಸೊ ಪರ್ಚೇಜ್ ಅನ್ನೋದು ಮಾಡಿದ್ದೀನಿ. ಎಷ್ಟು ಪರ್ಚೇಜ್ ಮಾಡಿದ್ದೀನಪ್ಪ ಅಂತಂದರೆ ಎಷ್ಟು ಒಂದು 12 4
So next 34, 23, 22, 21, 25, 35. So next 36, 27. So 26. Okay, ಈ ರೀತಿ ಇಂದ ಸೊ ಇದು ಜಸ್ಟ್ ಮ್ಯಾನುವಲ್ ಆಗಿ ಹಾಕಿದ್ದೀನಿ ಏನೇನು ಸ್ಟಾಕ್ ಐಟಮ್ ನಮ್ಮ ಹತ್ರ ಇಷ್ಟಿದ್ದಾವೆ ಅಂತೇಳಿ ನಾನು ಮ್ಯಾನುವಲ್ ಹಾಕಿದ್ದೀನಿ ಸೇಲ್ಸ್ ಅನ್ನೋದು ಇಷ್ಟು ಸೇಲ್ಸ್ ಆಗಿದೆ ಅಂತೇಳಿ ಮ್ಯಾನುವಲ್ ನಂಬರ್ಸ್ ಹಾಕಿದ್ದೀನಿ ನೆಕ್ಸ್ಟ್ ಪರ್ಚೇಸ್ ಇಷ್ಟು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮ್ಯಾನುವಲ್ ಹಾಕಿದ್ದೀನಿ ಜಸ್ಟ್ ಇದಕ್ಕೊಂದು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ ಏನಪ್ಪ ಅದು ಫಾರ್ಮುಲಾ ಅಪ್ಪ ಅಂತಂದ್ರೆ ಈಜ್ ಕೋಸ್ಟ್ ಅನ್ನೋದು ಹಾಕ್ಬೇಕು ನೀವು ಫಸ್ಟ್ ಏನು ಈಜ್ ಕೋಸ್ಟ್ ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೇಂಜಿನ ಸೆಲೆಕ್ಟ್ ಮಾಡಿದ ನಂತರ ಈಜ್ ಕೋಸ್ಟ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಅನ್ನೋದು ಆಗ್ತಾ ಇದೆ ಅಲ್ವಾ ಮೈನಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೇಲ್ಸ್ನ ರೇಂಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಸೆಲ್ನ ಆ ಸೆಲ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ ಏನು ಡಿ ಸೆವೆನ್ ಸೆಲ್ ಸೊ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ನೆಕ್ಸ್ಟ್ ಮೈನಸ್ ಆಗ್ತಾ ಇದೆ ಈ ಪ್ಲಸ್ ಯಾವುದು ಪರ್ಚೇಜ್ ಸ್ಟಾಕಿಗೆ ಆ್ಯಡ್ ಆಗ್ತಾ ಇದೆ ಸೊ ಅದನ್ನು ಪ್ಲಸ್ ಅಂತ ಮಾಡ್ಕೊಳ್ಳಿ ಏನು ಪ್ಲಸ್ ಯಾವುದು ರೇಂಜ್ ಸೆಲೆಕ್ಟ್ ಮಾಡ್ಕೊತೀರಿ ಪರ್ಚೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕೇನು ಇ ಸೆವೆನ್ ಸೊ ಈ ಬ್ರಾಕೆಟ್ ಬಂದ್ಬಿಟ್ಟು ಕ್ಲೋಸ್ ಅನ್ನೋದು ಮಾಡಿ ಜಸ್ಟ್ ಏನಾಯ್ತು ಇಲ್ಲಿ ನಿಮಗೆ ತಿಳಿದಿರ್ತದೆ ಅಂದ್ಕೊಂಡಿರ್ತೀನಿ ನಾನು ಏನಪ್ಪ ಫಸ್ಟು ಸಿ ಸೆವೆನ್ ಸ್ಟಾಕ್ ಐಟಮ್ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಡಿದ್ದೀನಿ ಇದರಿಂದ ಇದಕ್ಕೆ ಮೈನಸ್ ಆಗ್ತಾ ಇದೆ ಅಂದರೆ ಸೇಲ್ಸ್ ಅನ್ನೋದು ಆಗ್ತದೆ ಎಷ್ಟು ಫೈವ್ ಅನ್ನೋದು ಸೇಲ್ಸ್ ಆಗ್ತದೆ ಅಂದರೆ ಮೈನಸ್ ಅನ್ನೋದು ಆಗ್ತಾ ಇದೆ ಸೊ ನಮಗೆ ಮತ್ತೆ ಪರ್ಚೇಜ್ ಅನ್ನೋದು ಮಾಡ್ಕೊಳ್ತಾ ಇದ್ದೀವಿ ಸೇಲ್ಸ್ ಐತಿ ಮತ್ತೆ ಪರ್ಚೇಸ್ ಅನ್ನೋದು ಮಾಡ್ಕೊಂಡು ಅದು ನಮಗೆ ಇಲ್ಲಿ ಬಂದು ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ತೋರಿಸ್ಬೇಕು ಏನು ಕ್ಲೋಸಿಂಗ್ ಅನ್ನೋದು ತಿಳ್ಕೊಳ್ಬೇಕು ಟೋಟಲ್ ಸೊ ಎಂಟರ್ ಅನ್ನೋದು ಮಾಡ್ತಾ ಇದ್ದೀವಿ ನೋಡಿ ಈಗ ನಮ್ಗೆ ಎಷ್ಟು ಬಂತು 22 ಓಕೆ ಸೊ 22 ಹೇಗೆ ಬಂತು ನೋಡಿ 15 ಮೈನಸ್ 5 ಆಯಿತು 15 ಐದನ್ನು ಸೇಲ್ ಆಯಿತು 10 ಉಳ್ಕೊಂತು 10 ಪರ್ಚೇಸ್ ಮಾಡ್ಕೊಂಡಿದ್ದು ಎಷ್ಟು 12 10 ಪ್ಲಸ್ 12 22 ಓಕೆ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ ನಾನು ಓಕೆ ಡ್ರ್ಯಾಗ್ ಅನ್ನೋದು ಮಾಡ್ಕೊಳ್ಳಿ ಸೊ ಅದೇ ರೀತಿ ನೋಡಿ 12 ಮೈನಸ್ 3 12 3 ಹೋದರೆ 9 9 ಪ್ಲಸ್ 4 13 ಓಕೆ ವರ್ಸ್ ಸೊ ನೆಕ್ಸ್ಟು 25 ಅದರ ಎಷ್ಟು 5 ಅನ್ನೋದು ಸೇಲ್ಸ್ ಆಗಿದೆ 20 ಉಳ್ಕೊಂತು 20 ಪ್ಲಸ್ 34 54 ಇದು ನಮಗೆ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಉಳ್ಕೊಂತು ಓಕೆ ವರ್ಸ್ ಸೊ ಈ ರೀತಿಯಿಂದ ನಾವು ಎಕ್ಸೆಲ್ ಶೀಟಲ್ಲಿ ಸೊ ಸೇಲ್ಸ್ ಮತ್ತು ಪರ್ಚೇಸ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ರಿಮೈನಿಂಗ್ ಉಳ್ಕೊಂಡಿದೆ ಎಂಬುದು ಈ ರೀತಿಯಿಂದ ಎಕ್ಸೆಲ್ ಶೀಟಲ್ಲಿ ಈ ರೀತಿಯಿಂದ ಎಂಟ್ರಿ ಮಾಡ್ಬೋದು ಓಕೆ ವರ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ ನೋಟಿಫಿಕೇಶನ್ ಬರಬೇಕಪ್ಪ ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ವರ್ಸ್ ಥ್ಯಾಂಕ್ ಯು ಸೋ ಮಚ್